ನ್ಯೂಸ್ 18 ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಸೊ ಉದ್ದೇಶಪೂರ್ವಕವಾಗಿ ನಮ್ಮನ್ನ ಟಾರ್ಗೆಟ್ ಮಾಡಲಾಗ್ತಿದೆ, ಎಲ್ಲಾ ವಿಚಾರಗಳನ್ನ ಹೈಕಮಾಂಡ್ ಗಮನಕ್ಕೆ ತರ್ತೀವಿ ಅಂತ ಈಗ ಡಿಕೆ ಶಿವಕುಮಾರ್ ಅವ್ರು ಹೇಳಿರೋದು. ನನಗೆ ಇಡಿಯಿಂದ ಯಾವುದೇ ನೋಟಿಸ್ ಬಂದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಎಲ್ಲಾ ವಿಚಾರಗಳನ್ನ ಹೈಕಮಾಂಡ್ ಗಮನಕ್ಕೆ ತರ್ತೀವಿ ಅಂತ ಕೂಡ ಇದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವ್ರು ಹೇಳ್ತಿರೋದು. ಬಿಜೆಪಿಯವರು ಮೂವರು ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ನನಗೆ ಇಡಿಯಿಂದ ಯಾವುದೇ ರೀತಿಯಾದಂತಹ ಒಂದು ನೋಟಿಸ್ ಬಂದಿಲ್ಲ ಅಂತ ಡಿಕೆ ಶಿವಕುಮಾರ್ ಇದೇ ಸಂದರ್ಭದಲ್ಲಿ ಹೇಳಿರೋದು. ನನ್ನ ಮೇಲೆ FIR ಇಲ್ಲ, ಅಲ್ಲ ಏನ್ ಬೇಕಾದ್ರೂ ಹಾಕ್ಲಿ ಅನ್ನೋ ರೀತಿಯಾಗಿ ಹೇಳಿದ್ದಾರೆ. ನನಗೆ ಯಾವುದೇ ರೀತಿಯಾದಂತಹ ಭಯ ಇಲ್ಲ, ನಾನು ಕ್ಲೀನ್ ಆ್ಯಂಡ್ ಕ್ಲಿಯರ್ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಉದ್ದೇಶಪೂರ್ವಕವಾಗಿ ನಮ್ಮನ್ನ ಟಾರ್ಗೆಟ್ ಮಾಡಲಾಗ್ತಿದೆ, ಅದೇ ರೀತಿಯಾಗಿ ಎಲ್ಲಾ ವಿಚಾರಗಳನ್ನ ಹೈಕಮಾಂಡ್ ಗಮನಕ್ಕೆ ತರ್ತೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿರೋದು. ನಾನು ಯಾವ ತಪ್ಪು ಮಾಡಿಲ್ಲ, ನಾನೇನು ಕ್ರಿಮಿನಲ್ ಅಲ್ಲ, ನಾನು ಯಾವ್ದಾದ್ರು ವಿದೇಶಕ್ಕೆ ಯಾವ ದುಡ್ಡು ಕಳಿಸಿಲ್ಲ, ಇಲ್ಲ ವಿದೇಶದಿಂದ ನನಗೆ ಯಾವುದು ದುಡ್ಡು ಬಂದಿಲ್ಲ, ನಂದು ಯಾವ್ದು ಪ್ರಾಪರ್ಟಿನೂ ಇಲ್ಲ. ಡೆಲ್ಲಿಲಿ ಎರಡು ಮನೆ ಇದೆ, ನಂದು ಸ್ವಂತ ಮನೆ ಇದೆ, ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ. ಅಲ್ಲಿ ಯಾವ ದುಡ್ಡು ಇಲ್ಲ, ನನ್ನ ದುಡ್ಡು ಏನಿದೆ ನಂದು ಅಂತ ನಾನು ನನ್ನ ದುಡ್ಡು ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ನನಗಿರೋ ದುಡ್ಡು ಯಾವ್ದು ನಮ್ಮ ಫ್ರೆಂಡ್ಸ್ ಹತ್ರ ಇರೋ ಮನೆ ಅವ್ರದ್ದು ಅವ್ರದ್ದು ದುಡ್ಡು ಅಂತ ಅವ್ರವ್ರು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಅರ್ಥ ಆಯ್ತಾ? ಅವರವರೆಲ್ಲ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಎಲ್ಲ ಫೈಲ್ ಮಾಡಿದ್ದಾರೆ, ಕಾನೂನು ಇದೆ. ಏನು ಬೇಕಾದ್ರೂ ಅಧಿಕಾರಿಗಳು ಹೇಳ್ಬೋದು, ಏನು ಬೇಕಾದ್ರೂ ತೀರ್ಮಾನಕ್ಕೆ ಬರ್ಬೋದು. ಕಾನೂನು ಇದೆ, ನ್ಯಾಯಾಲಯ ಇದೆ, ನ್ಯಾಯಾಲಯಕ್ಕೆ ಗೌರವ ಕೊಡ್ತೀನಿ, ಪ್ರಜಾಪ್ರಭುತ್ವದ ವ್ಯವಸ್ಥೆ ಸಂವಿಧಾನ ಅವ್ರಿಗೂ ಗೌರವ ಕೊಡ್ತೇನೆ. ಇನ್ಯಾವ ನೋಟಿಸ್ ಬಂದರೂ ಸ್ವೀಕಾರ ಮಾಡಲಿಕ್ಕೆ ಸಿದ್ಧನಿದ್ದೇನೆ, ಹೋಗಿ ಉತ್ತರ ಕೊಡಲಿಕ್ಕೂ ನಾನು ಸಿದ್ಧನಾಗಿದ್ದೇನೆ. ಪಾಲಿಟಿಕ್ಸ್ ಇಸ್ ನಾಟ್ ಎ ಫುಟ್ಬಾಲ್, ಇಟ್ ಇಸ್ ಎ ಚೆಸ್ ಗೇಮ್. ಒಂದು ನಿಮಿಷ, ಪಾಲಿಟಿಕ್ಸ್ ಇಸ್ ನಾಟ್ ಎ ಫುಟ್ಬಾಲ್, ಇಟ್ ಇಸ್ ಎ ಚೆಸ್ ಗೇಮ್ ಅಂತ ನಾನು ಹೇಳಿದ್ದೇನೆ. ಸೊ ಹೇಳಿರೋವಂಥ ಸಂದರ್ಭದಲ್ಲಿ ಆ ಚೆಸ್ನ ಯಾವ ಟೈಮ್ ಆಡಬೇಕು, ಹೆಂಗೆಂಗೆ ಆಡಬೇಕು ನಾವು ಆಡ್ತೀವಿ. ನಂಬರ್ ಗೇಮು ಎಲ್ಲ ಕೂಡ ಇದೆ. 49 ಇದ್ರೂ ಸೊನ್ನೆನೆ, 51 ಆದರೆ 100. ಈಗ 104, 113, 118 ಭಾಳ ವ್ಯತ್ಯಾಸ ಇದೆ. ಎಂತಕ್ಕೆ ಭಯ? ಏನು ಕಳ್ತನ ಮಾಡಿದರೆ, ತಪ್ಪು ಮಾಡಿದರೆ ಭಯ? ಐ ಆಮ್ ವೆರಿ ಕ್ಲೀನ್, ಕ್ಲಿಯರ್, ಆನೆಸ್ಟ್, ಡೆಡಿಕೇಟೆಡ್. ನನ್ನ ಏನು ಜವಾಬ್ದಾರಿ ಅದಕ್ಕೆ? ಎಲ್ರಿ, ನಾನು ಮೊದಲೇ ಫಸ್ಟು ರೇಡ್ ಆಗಿ ಬಂದಿನ ಏನು ಹೇಳಿದ್ದೀನಿ, ಕಿವಿ ಮೇಲೆ ಹೂವು ಇಟ್ಕೊಂಡು ನಾನು ಬೆಂಗಳೂರು ಬಂದಿಲ್ಲ ಅಂತ ನಿಮ್ಗೆ ಹೇಳಿದ್ದೀನಿ. ರಾಜಕಾರಣ ಮಾಡಿಕ್ ಬಂದವನು, 28-29 ವಯಸ್ಸಿಗೆ ವಿಧಾನಸೌಧ ನೋಡಿದವ್ ನಾನು. ಇನ್ನು ಯಡಿಯೂರಪ್ಪ ಐಟಿಗೆ ಪತ್ರ ಬರೆದಿರುವುದು ನಿಜ. BSY ನಾನು ಬೆಸ್ಟ್ ಫ್ರೆಂಡ್ಸ್ ಅಂತ ಡಿಕೆ ಶಿವಕುಮಾರ್ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. BSY ಐಟಿಗೆ ಲೆಟರ್ ಬರೆದಿರುವುದು ನಿಜ, ನಾನು ಮತ್ತು BSY ಬೆಸ್ಟ್ ಫ್ರೆಂಡ್ಸ್, ಆದರೆ ರಾಜಕೀಯ ಭಿನ್ನಾಭಿಪ್ರಾಯಗಳು ಇದಾವೆ ಆ ರೀತಿಯಾಗಿ ಹೇಳಿದ್ದಾರೆ. ಅವರ ಪಕ್ಷದ ಪ್ರಿನ್ಸಿಪಲೇ ಬೇರೆ, ನಮ್ಮ ಪಾರ್ಟಿ ಪ್ರಿನ್ಸಿಪಲ್ಸೇ ಬೇರೆ, ಹಾಗಾಗಿ ರಾಜಕೀಯವಾಗಿ ನಮಗೆ ಬೇರೆ ಬೇರೆ ನಿಲುವಿದೆ. ನಾನು ಓಡಿ ಹೋಗುವಂತಹ ಪ್ರಶ್ನೆ ಇಲ್ಲ, ಭಯ ಪಡೋದಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿರೋದು. ಸಂಜೆ ದೆಹಲಿಗೆ ಹೋಗ್ತೀವಿ, ನಮ್ಮ ಜೊತೆ ಹಲವು ನಾಯಕರು ಕೂಡ ಬರ್ತಾ ಇದ್ದಾರೆ. ಈ ರೀತಿಯಾಗಿ ಡಿಕೆ ಶಿವಕುಮಾರ್ ಹೇಳಿರೋದು, ಯಡಿಯೂರಪ್ಪ ಪತ್ರ ಬರ್ತಿರೋದು ನಿಜ. ನಾನು ಮತ್ತು BSY ಉತ್ತಮ ಸ್ನೇಹಿತರು, ಬೆಸ್ಟ್ ಫ್ರೆಂಡ್ಸ್, ಆದರೆ ರಾಜಕೀಯವಾಗಿ ಭಿನ್ನಾಭಿಪ್ರಾಯ ಇದೆ. ಪರ್ಸ್ನಲಿ ನಾವು ಭಾಳ ಒಳ್ಳೆಯ ಒಂದು ರಿಲೇಷನ್ಶಿಪ್ ಇದೆ, ಆದರೆ ಅವರ ಪಕ್ಷದ ಪ್ರಿನ್ಸಿಪಲ್ಸೇ ಬೇರೆ, ನಮ್ಮ ಒಂದು ತತ್ವ ಸಿದ್ಧಾಂತಗಳೇ ಬೇರೆ ಅನ್ನೋ ರೀತಿಯಾಗಿ ಮಾತನಾಡಿದ್ದಾರೆ. ಜೊತೆಗೆ ನಾನು ಓಡಿ ಹೋಗುವಂಥ ಪ್ರಶ್ನೆ ಇಲ್ಲ, ಭಯ ಪಡುವಂಥ ವ್ಯಕ್ತಿ ಅಲ್ಲ. ಸಂಜೆ ದೆಹಲಿಗೆ ಹೋಗ್ತೀವಿ, ನಮ್ಮ ಜೊತೆ ಹಲವು ನಾಯಕರು ಬರ್ತಿದ್ದಾರೆ ಅಂತ ಹೇಳಿದರು. I am telling you, ಯಾರು ಬಹಳ ಸಂತೋಷ ಸಿ ನೋಡ್ರಿ, ಪುರುಸಾಮ್ ಗೌಡ ಅನ್ನೋನೊಬ್ಬ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾನೆ. ಯಾರು ಕೇಳಿ ಆ ಪುರುಸಾಮ್ ಗೌಡ ಯಾರು ಅಂತ? ನೀವು ಹೋಗಿ ಚನ್ನಪಟ್ಟಣಕ್ಕೆ ಹೋಗಿ ನೀವು ಇನ್ವೆಸ್ಟಿಗೇಷನ್ ಮಾಡಿ, ಯಾರು ಪುರುಸಾಮ್ ಗೌಡ ಅಂತ ನೀವು ಇನ್ವೆಸ್ಟಿಗೇಷನ್ ಮಾಡಿ. ಅವರ ಲೆಟರ್ಗೆ ಇವ್ರದ್ದೊಂದು ಲೆಟ್ರು ಕವರಿಂಗ್ ಹಾಕಿ ಹೋಗಿದೆ. ಯಡಿಯೂರಪ್ಪನವ್ರು ನಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಭಾಳ ಸಂತೋಷ ನನಗೂ. ಯಡಿಯೂರಪ್ಪನವರು ಈಸ್ ಮೈ ಪರ್ಸನಲ್ ಫ್ರೆಂಡ್. ಪೊಲಿಟಿಕಲಿ ಬೇಕಾದಷ್ಟು ಭಿನ್ನ ಅಭಿಪ್ರಾಯ ಇರ್ಬೋದು, ಅವ್ರಿಗೂ ನನ್ನ ಬಗ್ಗೆ ಗೌರವ ಇದೆ, ನನಗೂ ಅವ್ರ ಬಗ್ಗೆ ಗೌರವ ಇದೆ. ನಾವಿಬ್ಬರೂ ಒಂದು ಕೇಸಲ್ಲಿ ಪಾಪ ಅವ್ರು ಏನು ಇಲ್ಲದೆ ನನಗೇನೋ ಒಂದು ಫೈಲ್ ಸಹಾಯ ಮಾಡಿಬಿಟ್ಟು ಪಾಪ ಅವರು ನನ್ನ ಬಗ್ಗೆ ನನ್ನ ಜೊತೆ ಕೇಸಲ್ಲಿ ಇಬ್ಬರು ಒಟ್ಟಿಗೆ ಅನುಭವಿಸ್ತಾ ಇದ್ವಿ. ಸೊ ನಮಗೆ ಅದು ಗೊತ್ತಿದೆ. ಅದು ಅದು ರಾಜಕಾರಣ ಬೇರೆ, ಅವ್ರ ಪಾರ್ಟಿ ಬೇಸಿಕ್ ಪ್ರಿನ್ಸಿಪಲೇ ಬೇರೆ, ನಮ್ಮ ಪಾರ್ಟಿ ಬೇಸಿಕ್ ಪ್ರಿನ್ಸಿಪಲೇ ಬೇರೆ. ಬೇಕಾದಷ್ಟು ಜನ ಸಂಬಂಧ ಸ್ನೇಹಿತರು ಫ್ರೆಂಡ್ಸು ಎಲ್ಲ ಅಲ್ಲೂ ಇರ್ತಾರೆ, ನಮ್ಮಲ್ಲೂ ಇರ್ತಾರೆ, ನಂಟಸ್ತನ ಬೆಳ್ತಾರೆ, ಬೀಕ್ತನ ಬೆಳ್ತಾರೆ, ಬೇಕಾದಷ್ಟೆಲ್ಲ ಇರ್ತದೆ. ಹಂಗಂತ ನಾವು ಅದಕ್ಕೂ ರಾಜಕಾರಣಕ್ಕೂ ಇದಕ್ಕೂ ನಾವು ಮಿಕ್ಸ್ ಮಾಡ್ಕೊಳ್ಳಿಕ್ಕೆ
ನಾವು ತಯಾರಿಲ್ಲ. ನಾನೇ ಕರೆದು ನಿಮಗೆ ತಿಳಿಸಿ ನಾನು ಮಾತಾಡ್ತೀನಿ. ನಾನು ಓಡೋಗೋ ಪ್ರಶ್ನೆ ಇಲ್ಲ, ಭಯ ಆಗೋ ಪ್ರಶ್ನೆ ಇಲ್ಲ. ಇವತ್ತು ಸಾಯಂಕಾಲ ಡೆಲ್ಲಿಗೆ ಹೋಗಬೇಕಾಗಿದೆ. ನಾವು ನಾಳೆ ಪ್ರೈಮ್ ಮಿನಿಸ್ಟರ್ದು ಒಂದಷ್ಟು ನಿಯೋಗ ಇದೆ ನಮ್ಮ ಕೊಡಗಿನ ವಿಚಾರದಲ್ಲಿ. ನಾವು ಒಂದು ನಾಳೆ ಟೈಮ್ ಕೊಟ್ಟಿದ್ದಾರೆ, ಬೆಳಿಗ್ಗೆ 10 ಗಂಟೆಗೆ ಕೊಟ್ಟಿದ್ದಾರೆ. ಸಾಯಂಕಾಲ ನಾವೆಲ್ಲ ಹೋಗ್ತಾ ಇದ್ದೇವೆ. ಎಷ್ಟೊತ್ತಿಗೆ ಅಂತ ಇನ್ನೂ ತೀರ್ಮಾನ ಆಗಿಲ್ಲ. ಇದಾದಮೇಲೆ ಈಗ ನಾನು ನಮ್ಮ ಕೆಲವು ಯಾವುದೋ ವಿಚಾರ ಡಿಸ್ಕಸ್ ಮಾಡಬೇಕು. ನನ್ನ ಕೊಲೀಗ್ಸ್ ಹತ್ರ ಕೂಡ ನಾನು ಹೋಗ್ತಾ ಇದ್ದೀನಿ. ಅದಾದಮೇಲೆ ಎಷ್ಟೊತ್ತಿಗೆ ಟೈಮ್ ಆಗ್ತದೆ ನೋಡೋಣ. ಇದು ಡಿ ಕೆ ಶಿವಕುಮಾರ್ ಅವರ ಮಾತು. ಇದೇ ರೀತಿ ನಿನ್ನೆ BSY ಅವರ ರಿಯಾಕ್ಷನ್ ಅನ್ನು ಕೇಳಿದಾಗ ಅವರು ಕೂಡ ಇದೇ ರೀತಿ ಮಾತನಾಡಿದ್ರು. ನಾನು ಮತ್ತೆ ಡಿ ಕೆ ಶಿವಕುಮಾರ್ ಉತ್ತಮ ಸ್ನೇಹಿತರು ಅಂತ ನಿನ್ನೆ ಏನು ಹೇಳಿದ್ರು ಬನ್ನಿ ನೋಡ್ಕೊಂಬರೋಣ. 2017 ಇವತ್ತಿನವರೆಗೆ ಡಿ ಕೆ ಶಿವಕುಮಾರ್ ನಮ್ಮ ಸಂಬಂಧ ಯಾವತ್ತೂ ಸಹ ಪರಸ್ಪರ ಬೇರೆ ಆರೋಪ ಪ್ರತ್ಯಾರೋಪ ಎಂದೂ ನಾವು ಮಾಡಿಲ್ಲ. ನಾವು ಆತ್ಮೀಯತೆಯಿಂದಿದ್ದೇವೆ, ಚೆನ್ನಾಗಿದ್ದೇವೆ. ಅವರು ಕಾಂಗ್ರೆಸ್ ಇರ್ಬೋದು, ನಾನು BJPಯಲ್ಲಿ ಇರ್ಬೋದು. ಆದರೆ ಈ ಥರ ಹೊಸ ಹೊಸ ಸುದ್ದಿಗಳನ್ನು ಹುಟ್ಟಾಕಿ ಗೊಂದಲ ಉಂಟು ಮಾಡುವಂಥ ವ್ಯವಸ್ಥಿತವಾದಂಥ ಷಡ್ಯಂತ್ರ ನಮ್ಮ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿ ಮಾಡ್ತಾಯಿದ್ದಾರೆ. ಈಗ ಡಿ ಕೆ ಸುರೇಶ್ ಅವ್ರಿಗೆ ಅವರ ಬ್ರದರ್ನ ಕೇಳು ಅಂತ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಡಿ ಕೆ ಶಿವಕುಮಾರ್ ಅವ್ರನ್ನ ನಾನು ಅವ್ರ ಸಂಬಂಧ ಹೇಗಿತ್ತು, ಇವತ್ತು ಅವನಿಗೂ ಯಾವತ್ತಾರು ವ್ಯತ್ಯಾಸಗಳಾಗಿದೆಯಾ ಅನ್ನೋದನ್ನು ಅವರು ಡಿ ಕೆ ಶಿವಕುಮಾರ್ನೇ ಅವ್ರು ಕೇಳಲಿ. 2017 ಇವತ್ತಿನವರೆಗೆ ಡಿ ಕೆ ಶಿವಕುಮಾರ್ ನಮ್ಮ ಸಂಬಂಧ ಯಾವತ್ತೂ ಸಹ ಪರಸ್ಪರ ಬೇರೆ ಆರೋಪ ಪ್ರತ್ಯಾರೋಪ ಎಂದೂ ನಾವು ಮಾಡಿಲ್ಲ. ಎಸ್, ಇದು ಡಿ ಕೆ ಶಿವಕುಮಾರ್ ಮತ್ತು BSY ಇಬ್ಬರು ಕೂಡ ಹೇಳೋದೊಂದೇ. ಪರ್ಸ್ನಲಿ ನಾವು ಭಾಳ ಒಳ್ಳೆ ಸ್ನೇಹಿತರು, ಆದರೆ ನಾನು ಆ ಒಂದು ಲೆಟರನ್ನು ಕೊಟ್ಟಿಲ್ಲ ಅಂತ BSY ಹೇಳಿದರೆ ಆ ಲೆಟರನ್ನು ಅವರೇ ಕೊಟ್ಟಿರೋದು ಅಂತ ಈಗ ಡಿ ಕೆ ಶಿವಕುಮಾರ್ ಹೇಳಿರೋದು. ಈಗ ಮುಂದಿನ ಒಂದಿದ ಅವರೊಂದು ಸ್ಟೇಟ್ಮೆಂಟ್ ನೋಡೋದಾದರೆ, ಒಬ್ಬರಲ್ಲ ಇಬ್ಬರಲ್ಲ 80 ಜನರ ಜೊತೆ ಡೈಲಿ ನಾನು ಸಂಪರ್ಕದಲ್ಲಿದ್ದೀನಿ ಅಂತ ಹೇಳಿದ್ದಾರೆ. ಹಣ್ಣು ಕೆಂಪಗಾಗಿದ್ದರೆ ಎಲ್ಲರೂ ಕೂಡ ನೋಡ್ತಾರೆ ಅಂತ ಈಗ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಕಾಯಿದ್ರೆ ಯಾರಾದರೂ ನೋಡ್ತಾರಾ ಅನ್ನೋ ಪ್ರಶ್ನೆ ಕೂಡ ಕೇಳಿದ್ದಾರೆ. ಹಣ್ಣಿದ್ರೆ ಮಾತ್ರ ಎಲ್ಲರೂ ಕೂಡ ಅಲ್ಲಿ ಕಲ್ಲೆಸೆಯೋದು ಅಥವಾ ಅದನ್ನು ನೋಡೋದು ಅಂತ. ನಮ್ಮನ್ನೆಲ್ಲ ನೋಡೋಕೆ ಮೇಲೊಬ್ಬ ದೇವರಿದ್ದಾನೆ. ಯಾರು ಏನೇ ಮಾಡಿದರೂ ಕೂಡ ಕೊನೆಗೆ ಆತನ ನಿರ್ಣಯವೇ ಅಂತಿಮ ಅನ್ನೋ ರೀತಿಯಾಗಿ ಹೇಳಿದ್ದಾರೆ. ಅವರ ಪಕ್ಷದಲ್ಲೂ ಕೂಡ ಸಮಯ ನೋಡಿ ಪಾನ್ ಹೊಡಿತಾರೆ, ದಾಳ ಉರುಳಿಸ್ತಾರೆ. ನಾವು ಕೂಡ ಚೆಸ್ ಆಡೋದ್ರಲ್ಲಿ ಎಕ್ಸ್ಪರ್ಟ್ ಆ ರೀತಿಯಾಗಿ ಹೇಳಿದ್ದಾರೆ. ಇದು ಫುಟ್ಬಾಲ್ ಅಲ್ಲ, ರಾಜಕೀಯ ಅನ್ನೋದು ಒಂದು ಚೆಸ್ ಗೇಮ್ ಅನ್ನೋ ರೀತಿಯಾಗಿ ಹೇಳಿದ್ದಾರೆ. ಹಣ್ಣು ಕೆಂಪಗಾಗಿದ್ರೆ ಎಲ್ಲರೂ ಕೂಡ ನೋಡ್ತಾರೆ, ಕಾಯಿದ್ರೆ ನೋಡ್ತಾರ. ನಮ್ಮನ್ನೆಲ್ಲ ನೋಡೋಕೆ ಮೇಲೆ ಒಬ್ಬ ದೇವರಿದ್ದಾನೆ, ಆತ ಎಲ್ಲವನ್ನು ಕೂಡ ನಿರ್ಧಾರ ಮಾಡ್ತಾನೆ ಅಂತ ಹೇಳಿದ್ದಾರೆ. ಯಾರು ಏನೇ ಮಾಡಿದ್ರು ಕೂಡ ದೇವರ ನಿರ್ಣಯವೇ ಅಂತಿಮ ಅಂತ DKC ಹೇಳಿದ್ದಾರೆ. ಟಾರ್ಗೆಟ್ ನೋಡ್ರಿ, ಹಣ್ಣು ಕೆಂಪಕಾದ್ರೆ ಕಲ್ಲೊಡಿತಾರೆ, ಇಲ್ಲಾಂದ್ರೆ ಯಾರು ಕಣ್ಣು ಹೊಡಿತಾರೆ? ಯಾರು ಚೆನ್ನಾಗಿರೋರು ಹೋಯ್ತಾ ಇದ್ರೆ ನೋಡ್ತಾರೆ. ಯಾರು ಕುರುಡಿನೋ ಕುರುಪಿನ ಯಾರು ನೋಡ್ತಾರ? ಯಾರು ನೋಡುದಿಲ್ಲ. ದಿನಾ ವಕೀಲರ ಜೊತೆ ಇದ್ದೇ ಇದ್ದೀನಲ್ರಿ ನಾನು, ದಿನಾ ಆಡಿಟ್ರು, ದಿನಾ ವಕೀಲರು. 80 ಜನರಪ್ಪ, 80 ಜನ ಪಾಪ ಎಲ್ಲ ನನ್ನ ಸುತ್ತಮುತ್ತ ಇರೋರ ಮನೆಗೆಲ್ಲ ಪಾಪ ಹೋಗಿದ್ದಾರೆ. ಅವ್ರಿಗೆಲ್ಲ ಪಾಪ ಹೇಳ್ಬೇಕಲ್ಲ, ಓನ್ಲಿ DK Connected case DK Connected. ದಿನಾ ವಕೀಲರು, ದಿನಾ ಆಡಿಟ್ರು. ನಮ್ಗೆ ಅರ್ಧ ಕೆಲಸ ಏನಿಲ್ಲ, ಇದೇ ಕೆಲಸ. ಬಹಳ ಪ್ರೀತಿ ನಿಮ್ಗೂ ನಮಗೂ ಅವ್ರಿಗೂ ನಮಗೂ. ಈ ತರದ್ದೇನೋ ಹಿಂಗ್ ರೂಮರ್ಸ್ ಹಬ್ಬಿದ ಮೇಲೆ ಏನಾದ್ರು ಬೇರೆ ಯಾರು ಸಂಪರ್ಕ ಮಾಡಿದ್ರೆ? ಹೀಗೆ ನಾನೇನು ಅವಶ್ಯಕತೆ ಏನಿಲ್ಲ. ನಾನು ರೆಗ್ಯುಲರ್ ಸಿ ಡೆಲ್ಲಿಗೆ ಹೋದ ತಕ್ಷಣ, ಈಗ ನನ್ಗೆ ಮೊನ್ನೆಗೆ ಒಂದು ಕೇಸ್ ಇತ್ತು. ನನ್ನ ಅಡ್ವೊಕೇಟ್ ಕಪಿಲ್ ಸಿಬ್ಬಲ್ ಇದ್ದಾರೆ, ಬೇರೆ ಬೇರೆಯವ್ರು ಇದ್ದಾರೆ, ಅವನ್ನೆಲ್ಲ ಹೋಗಿ ನಾನು ಭೇಟಿ ಮಾಡಬೇಕು, ಅವ್ರು ಹೇಳಲೇಬೇಕು, ಅವ್ರು ಬನಿ ಕೇಸು ಅಂತ ನಾನು ಹೇಳಲೇಬೇಕು. ಡೆಫಿನೆಟ್ಲಿ ನಾನು ಈಗ ಅಂಥದ್ದೇನು ಅವಶ್ಯಕತೆ ಏನಿಲ್ಲ. ಈಗ ಸದ್ಯಕ್ಕೆ ನಾನು ಡೆಲಿಗೇಷನ್ ಹೋಗ್ಬಿಟ್ಟು ನಾನು ಬರ್ತೀನಿ. ನಾನು ನೋಡಿ, ನಾನು ಯಾವ ಹೈಕಮಾಂಡ್ ಅವ್ರಿಗೂ ಈ ವಿಚಾರ ತಿಳಿಸಿಲ್ಲ. ಅವ್ರಿಗೆಲ್ಲ ಗೊತ್ತಿದೆ, ಅವಶ್ಯಕತೆ ಇಲ್ಲ. ನಾನು ತಪ್ಪು ಮಾಡಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ನನ್ನ ಜೊತೆ ಇದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣ. ಕೃಷ್ಣ, ಇದೀಗ ಡಿ ಕೆ ಶಿವಕುಮಾರ್ ಅವರ ಮಾತುಗಳನ್ನ ನೋಡ್ತಾ ಇದ್ರೆ ಅವ್ರನ್ನ ಬೇಕಂತಲೇ ಫಿಕ್ಸ್ ಮಾಡಲಾಗಿದೆ ಅನ್ನೋದು ಒಂದು. ಇನ್ನೊಂದು ವಿಚಾರ, ಯಡಿಯೂರಪ್ಪ ಪರ್ಸನಲಿ ನನಗೆ ಫ್ರೆಂಡ್ ಇದ್ದಾರೆ, ಆದರೆ ಪ್ರೊಫೆಷನಲಿ ರಾಜಕೀಯವಾಗಿ ನಮ್ಮ ಮಧ್ಯೆ ಒಂದಷ್ಟು ಒಂದು ಭಿನ್ನಾಭಿಪ್ರಾಯಗಳಿದೆ ಅಂತ. ಸೊ ಸದ್ಯಕ್ಕೆ ನೋಡ್ತಾ ಇದ್ರೆ ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಏನೇನು ಹೇಳಿದ್ರು ಅಂತ ಅಲ್ಲಿ?
ಖಂಡಿತವಾಗ್ಲೂ ಅವಿನಾಶ್, ಡಿ ಕೆ ಶಿವಕುಮಾರ್ ಅವರ ಮಾತನ್ನು ನೋಡ್ತಾ ಇದ್ರೆ ಬಹಳ ಕಾನ್ಫಿಡೆಂಟ್ ಆಗಿದ್ದಾರೆ ಅನ್ನುವಂಥದ್ದು ಪ್ರಮುಖವಾಗಿ ಅವರ ಮಾತಿನಿಂದನೇ ಗೊತ್ತಾಗ್ತಾ ಇದೆ. ಇದುವರೆಗೂ ಕೂಡ ನಾನು ಯಾವುದೇ ರೀತಿಯಾದಂತಹ ತಪ್ಪನ್ನು ಮಾಡಿಲ್ಲ, ಹೀಗಾಗಿ ಯಾಕೆ ನಾನು ಎದುರ್ಕೋಬೇಕು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಇವತ್ತು ಮಾತಾಡಿದಂತಹ ಸಂದರ್ಭದಲ್ಲಿ ಇಡಿಯಿಂದ ಏನು ಎಫ್ಐಆರ್ ಆಗುತ್ತೆ ಅನ್ನೋ ಮಾತನ್ನು ಈಗಾಗಲೇ ಒಂದು ಸುದ್ದಿ ಹರಿದಾಡ್ತಾ ಇದ್ದು, ಆ ಒಂದು ಸುದ್ದಿಯನ್ನು ಸಂಪೂರ್ಣವಾಗಿ ಡಿ ಕೆ ಶಿವಕುಮಾರ್ ಅಲ್ಲಿಗೆಳೆದಿದ್ದಾರೆ. ಇದುವರೆಗೂ ಕೂಡ ಇಡಿಯಿಂದ ಆಗಿರ್ಬೋದು, ಯಾವುದೇ ಇಲಾಖೆಯಿಂದ ಆಗಿರ್ಬೋದು, ಯಾವುದೇ ಇದರಿಂದ ಆಗಲಿ, ಇದುವರೆಗೂ ಕೂಡ ನನಗೆ ಯಾವುದೇ ರೀತಿಯಾದಂತಹ ಆ ರೀತಿಯಾದಂತಹ ಒಂದು ಪ್ರಯತ್ನ ಆಗಿಲ್ಲ ಅನ್ನೋ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು. ಜೊತೆಗೆ ಏನಂತಂದರೆ ಈಗಾಗಲೇ ಇಡಿಯಿಂದ ಎಫ್ಐಆರ್ ಆಗುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದ್ದು, ಹೀಗಾಗಿ ಎಫ್ಐಆರ್ ಮಾತುಗಳು ಕೂಡ ಯಾವುದೇ ರೀತಿ ಇಲ್ಲ ಅನ್ನೋ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಇವತ್ತು ಹೇಳಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಏನಂತಂದ್ರೆ ರಾಜಕಾರಣದಲ್ಲಿ ಇವೆಲ್ಲ ಸಹಜ ಅನ್ನೋ ಒಂದು ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು. ಏನು ಈಗಾಗಲೇ ಏನಂತ ರಾಜಕೀಯವಾಗಿ ತುಡಿಯುವಂಥ ಒಂದು ಪ್ರಯತ್ನವನ್ನು ಬಿಜೆಪಿ ನಾಯಕರು ಅವರು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಇವತ್ತು ಹೇಳಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಏನು ಸರ್ಕಾರ ಅಂದರೆ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ನೊಂದಿಗೆ ಈಗಲೇ ಮೈತ್ರಿಕೂಟ ಸರ್ಕಾರ ರಚನೆಯಾಗಿದೆ. ಆದರೆ ಈ ಒಂದು ಸರ್ಕಾರವನ್ನು ಉರುಳಿಸುವಂಥ ಒಂದು ಪ್ರಯತ್ನವನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಸ್ವತಃವಾಗಿ ನನಗೆ ಆಪ್ತ ಬಳಗದಿಂದನೇ ಈ ಒಂದು ವಿಚಾರ ಗೊತ್ತಾಗ್ತಾ ಇದೆ. ಜೊತೆಗೆ ಸ್ವತಃ ಏನು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ ಎಸ್ ಯಡಿಯೂರಪ್ಪನವರಾಗಿರ್ಬೋದು, ಎಲ್ಲ ನಾಯಕರಾಗಿರ್ಬೋದು, ಕೇಂದ್ರದ ನಾಯಕರ ಜೊತೆಗೆ ಸಂಪರ್ಕ ಮಾಡಿದ್ರ ಮೂಲಕವಾಗಿ ನನ್ನನ್ನು ತುಳಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ನಾನು ಏನು ತಪ್ಪು ಮಾಡಿದರೆ ತಾನೇ ನಾನು ಇದಕ್ಕೆ ಎದುರ್ಕೊಳ್ಬೇಕು, ಹೀಗಾಗಿ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಹೀಗಾಗಿ ಮುಂದಿನ ದಿನಗಳು ಏನೇ ಸಮಸ್ಯೆ ಆದರೂ ಕೂಡ ಯಾವುದೇ ನೋಟಿಸ್ ಆಗಿರ್ಬೋದು ಇಡಿಯಿಂದ ಒಂದು ವೇಳೆ ಏನಾದರೂ ಎಫ್ ಐ ಆರ್ ಆಗಿ ಅದೇನಾದರೂ ಒಂದು ನೋಟಿಸ್ ಬಂದರೂ ಕೂಡ ಅದನ್ನು ನಾನು ಸಮರ್ಥವಾಗಿ ನಿಭಾಯಿಸ್ತೇನೆ, ಎದುರಿಸ್ತೇನೆ ಅನ್ನೋ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಇವತ್ತು ಹೇಳಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಏನಂತಂದರೆ ಏನು ಇವತ್ತು ದೆಹಲಿಗೆ ಹೋಗ್ತೇನೆ ಅನ್ನೋ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಇವತ್ತು ಹೇಳಿರುವಂಥದ್ದು. ಈಗಾಗಲೇ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಬೆಳಗ್ಗೆ ದೆಹಲಿಗೆ ತೆರಳಿದ್ದಾರೆ. ಇಂದು ಸಂಜೆ ಏನಂದರೆ ಡಿ ಕೆ ಶಿವಕುಮಾರ್ ಸಂಜೆ 5:30 ಫ್ಲೈಟ್ಗೆ ನಾನು ದೆಹಲಿಗೆ ಹೋಗ್ತೇನೆ. ಅಲ್ಲಿ ಪ್ರಧಾನಿ ಏನು ಪ್ರಧಾನಿಗಳನ್ನು ಭೇಟಿ ಮಾಡೋದ್ರ ಮೂಲಕವಾಗಿ ಏನು ಈಗಾಗಲೇ ಕೊಡಗು ಜಿಲ್ಲೆಯಲ್ಲಿ ಆಗ್ತಿರ್ತಕ್ಕಂಥ ಪ್ರವಾಹ ಏನಿದೆ ಅದಕ್ಕೆ ಒಂದು ನೆರವು ಕೊಡಬೇಕು ಅನ್ನೋದು ಮನವಿಯನ್ನು ಕೂಡ ಮಾಡ್ಕೊಳ್ತೇನೆ ಅನ್ನೋ ಒಂದು ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಹೇಳಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಏನಂತಂದರೆ ದೆಹಲಿ ಡಿ ಕೆ ಶಿವಕುಮಾರ್ ಅವರು ವಿಚಾರದಲ್ಲಿ ಸಂಬಂಧಪಟ್ಟಂತೆ ಅಲ್ಲಿ ವಕೀಲರನ್ನು ಸಂಪರ್ಕ ಮಾಡ್ತಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ರು. ಅದರಿಂದ ಡಿ ಕೆ ಶಿವಕುಮಾರ್ ಈ ವಿಚಾರಕ್ಕೂ ಕೂಡ ಹೇಳಿದ್ದಾರೆ. ಸುಮಾರು 80 ಜನ ವಕೀಲರು ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ಹೀಗಾಗಿ ಅವ್ರನ್ನ ಈಗಾಗಲೇ ಈ ಒಂದು ಪ್ರಕರಣ ನಂತರವಾಗಿ ನಾನು ಹಲವಷ್ಟು ವಕೀಲರು ಕೂಡ ಸಂಪರ್ಕ ಇದ್ದಾರೆ. ಈಗಾಗಲೇ ಅಲ್ಲೂ ಕೂಡ ಒಂದು ಭೇಟಿ ಮಾಡಿ ಚರ್ಚೆ ಮಾಡ್ತೇನೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಈಗಾಗಲೇ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅಂತಲೂ ಕೂಡ ಹೇಳಲಾಗ್ತಾ ಇತ್ತು. ಅದರಂತೆ ಈಗಾಗಲೇ ಈ ಎಲ್ಲ ವಿಚಾರಗಳು ಕೂಡ ನನ್ನ ಮೇಲೆ ಆಗ್ತಿರುವಂಥ ದಾಳಿ ಆಗಿರ್ಬೋದು, ಈ ಎಫ್ ಐ ಆರ್ ಆಗಿರ್ಬೋದು, ಎಲ್ಲ ವಿಚಾರಗಳು ಕೂಡ ಹೈಕಮಾಂಡ್ ನಾಯಕರಿಗೆ ಈಗಾಗಲೇ ಗೊತ್ತಿದೆ. ಈಗಾಗಲೇ ನಾನೇ ತಿಳಿಯುವಂಥ ಅವಶ್ಯಕತೆ ಇಲ್ಲ. ಒಟ್ಟಾರೆಯಾಗಿ ನಾನು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡೋದ್ರ ಮೂಲಕವಾಗಿ ರಾಜ್ಯದಲ್ಲಿ ಇರುವಂಥ ಸಮಸ್ಯೆ ಬಗ್ಗೆ ಪರಿಹಾರ ಚರ್ಚೆ ಮಾಡ್ತೇನೆ ಹೊರತು ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಿಲ್ಲ ಅನ್ನೋ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಸ್ವತಃ ಹೇಳಿರ್ತಕ್ಕಂಥದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಕೃಷ್ಣ. ಸೊ ಬಿಜೆಪಿ ಸರ್ಕಾರವನ್ನ ಉರುಳಿಸುವಂತ ಪ್ರಯತ್ನ ಮಾಡೋದಿಲ್ಲ, ಯಾವುದೇ ಕಾರಣಕ್ಕೂ ಮೈತ್ರಿ ಸರ್ಕಾರವನ್ನ ಬಿಜೆಪಿ ಉರುಳಿಸೋದಿಲ್ಲ ಅಂತ ಆ ಒಂದು ಪ್ರಯತ್ನವನ್ನು ಮಾಡೋದಿಲ್ಲ ಅಂತ ಬಿ ಎಸ್ ಯಡಿಯೂರಪ್ಪ ಅವರು ಹೇಳಿರೋದು. ಯಾಕೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಆತಂಕ ಪಡ್ತಿದೆ ಆ ಭಗವಂತನಿಗೆ ಗೊತ್ತು ಅಂತ ಬಿ ಎಸ್ ವೈ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಯಡಿಯೂರಪ್ಪ ಕೊಟ್ಟಿರುವಂತಹ ಹೇಳಿಕೆ ಇದು. ಯಾವುದೇ ಕಾರಣಕ್ಕೂ ಬಿಜೆಪಿ ಸರ್ಕಾರವನ್ನ ಉರುಳಿಸುವಂತ ಪ್ರಯತ್ನ ಮಾಡೋದಿಲ್ಲ. ಆದರೆ ಕಾಂಗ್ರೆಸ್ನ ಹಲವು ಪ್ರಮುಖ ನಾಯಕರು ಬಿಜೆಪಿ ಸೇರ್ತಿದ್ದಾರೆ. ನಾವು ಲೋಕಸಭೆ ಚುನಾವಣೆಗೆ ಅಣಿಯಾಗ್ತಿದ್ದೇವೆ, ರಾಜ್ಯ ಪ್ರವಾಸವನ್ನು ಮಾಡ್ತಿದ್ದೇವೆ, ನಮ್ಮ ಫೋಕಸ್ ಲೋಕಸಭಾ ಒಂದು ಚುನಾವಣೆ ಕಡೆ ಇದೆ. ಮಾಧ್ಯಮಗಳಿಗೆ ಡಾಲರ್ಸ್ ಕಾಲೋನಿಯಲ್ಲಿ ಯಡಿಯೂರಪ್ಪ ಕೊಟ್ಟಿರುವಂತಹ ಹೇಳಿಕೆ ನಿಮ್ಮನ್ನೇ ಕೇಳ್ತೀನಿಪ್ಪ, ನಮ್ದು ಏನಿದೆ, ನಾವು 104 ಜನ ವಿರೋಧ ಪಕ್ಷದಲ್ಲಿದ್ದೇವೆ, ಅವ್ರ ಇಂಟ್ಯಾಕ್ಟ್ ಆಗಿ ಅವ್ರು ಇರುವಂತದ್ದು ಅವ್ರ ಜವಾಬ್ದಾರಿ. ಭಗವಂತನಿಗೆ ಗೊತ್ತು. ಅಲ್ಲ, ನಾನು ನಿಮ್ಮನ್ನೇ ಕೇಳ್ತೀನಿಪ್ಪ, ನಮ್ದು ಏನಿದೆ, ನಾವು 104 ಜನ ವಿರೋಧ ಪಕ್ಷದಲ್ಲಿದ್ದೇವೆ, ಅವ್ರ ಇಂಟ್ಯಾಕ್ಟ್ ಆಗಿ ಅವ್ರು ಇರುವಂತದ್ದು ಅವ್ರ ಜವಾಬ್ದಾರಿ, ಭಗವಂತನಿಗೆ ಗೊತ್ತು. ಎಸ್, ಬೇರೆ ಬೇರೆ ಕಡೆ ಬೇರೆ ಬೇರೆ ವಿದ್ಯಮಾನಗಳಾಗ್ತಾ ಇದೆ. ಒಂದ್ ಕಡೆ ಈ ರೀತಿಯ ಹೇಳಿಕೆ, ಇನ್ನೊಂದ್ ಕಡೆ ದೋಸ್ತಿ ಸರ್ಕಾರ ಕೆಡವೋದಕ್ಕೆ ಶ್ರೀರಾಮುಲು ಆಟ ಶುರು ಹಚ್ಕೊಂಡಿದ್ದಾರ ಅಂತ. ಯಾಕಂದ್ರೆ ಬೆಳಗಾವಿ ಬ್ರದರ್ಸ್ ಜೊತೆ ಈಗಾಗಲೇ ಮಾತುಕತೆಯಲ್ಲಿದ್ದಾರೆ ಅನ್ನೋ ಒಂದು ಮಾತಿದೆ. ಅವರಿಗೆ ಗಾಳ ಹಾಕೋದಕ್ಕೆ ಮುಂದಾಗಿದ್ದಾರೆ ಅಂತ. ಯಡಿಯೂರಪ್ಪ ಬೆಂಗಳೂರಿಗೆ ಬಂದ ಬೆನ್ನಲ್ಲೇ ರಾಮುಲು ಕೂಡ ಬೆಂಗಳೂರಿಗೆ ಬಂದಿದ್ದಾರೆ. ಹಾಗಾಗಿ ಜಾರಕಿಹೊಳಿ ಬ್ರದರ್ಸ್ ಜೊತೆ 16 ಶಾಸಕರ ಜೊತೆ ಅವ್ರ ಜೊತೆ ಇರುವಂತಹ 16 ಶಾಸಕರ ಜೊತೆ ಸಂಪರ್ಕದಲ್ಲಿ ಶ್ರೀರಾಮುಲು ಇದ್ದಾರೆ ಅಂತ ಈಗ ಉನ್ನತ ಮೂಲಗಳ ಮಾಹಿತಿ ಸಿಗ್ತಾ ಇದೆ. ಜಾರಕಿಹೊಳಿ ಬ್ರದರ್ಸ್ ರಾಮುಲು ಚರ್ಚೆ ಬಗ್ಗೆ BSY ಮಾಹಿತಿಯನ್ನು ಕೂಡ ಪಡೀತಿದ್ದಾರೆ. ಏನು ಕನ್ವಿನ್ಸ್ ಆದ್ರ ಇಲ್ವಾ, ಏನು ಕತೆ, ಈ ಕಡೆ ಏನಾದರೂ ಬರ್ತಾರಂತ ಅನ್ನೋ ರೀತಿಯಾಗಿ ನಿರಂತರವಾಗಿ ಸಂಪರ್ಕ ಇಟ್ಕೊಂಡಿದ್ದಾರಂತೆ. ಏನಾದರೂ ಡಿಮ್ಯಾಂಡ್ ಇದೆಯಾ ಅವ್ರದ್ದು, ಆ ರೀತಿ ಏನಾದರೂ ಈ ರೀತಿಯಾಗಿ ಒಂದಷ್ಟು ಕಾಂಟ್ಯಾಕ್ಟ್ಗಳು ಶ್ರೀರಾಮುಲು ಮತ್ತು BSY ಅವರ ನಡುವೆ ನಡೀತಿದೆ ಅಂತ. ಜಾರಕಿಹೊಳಿ ಬ್ರದರ್ಸ್ ಜೊತೆ 16 ಶಾಸಕರು ಈಗ ಶ್ರೀರಾಮುಲು ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ News18 ಕನ್ನಡಕ್ಕೆ ಸಿಗ್ತಿರುವಂತಹ ಒಂದು ಉನ್ನತ ಮೂಲದ ಮಾಹಿತಿ ಇದು. ಆ ಮೂಲಕ ಶ್ರೀರಾಮುಲು ಮತ್ತೆ
ಒಂದು ಆಪರೇಷನ್ ಕಮಲದ ಆಟಕ್ಕೆ ಎಳೆದಿದ್ದಾರಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ವೀರಜಂಬೂರು ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಒಂದ್ ಕಡೆ ಯಡಿಯೂರಪ್ಪನವರು ಹೇಳ್ತಾರೆ ನಾವು ಯಾವುದೇ ಪ್ರಯತ್ನ ಮಾಡ್ತಿಲ್ಲ, ನಮ್ಮ ಪಾಡಿಗೆ ನಾವು ಲೋಕಸಭಾ ಚುನಾವಣೆ ಕಡೆ ಫೋಕಸ್ ಮಾಡ್ತಿದ್ದೀವಿ ಅಂತ. ಈಗ ಅವರಾಗೆ ಬಂದರೆ ನಾವು ಸ್ವೀಕಾರ ಮಾಡ್ತೀವಿ ಅಥವಾ ಆಹ್ವಾನ ಮಾಡ್ತೀವಿ ಅಂತ. ಈ ಕಡೆ ಶ್ರೀರಾಮುಲು ಒಂದು ರೀತಿ ನಿಧಾನಕ್ಕೆ ಆಪರೇಷನ್ ಅಲ್ಲಿ ಇಳಿತಿದ್ದಾರೆ ಮತ್ತೊಮ್ಮೆ ಅಂತ. ಸೊ ಏನಾಗ್ತಿದೆ ಬಿಜೆಪಿಯ ಪಾಯಿಂಟ್ ಆಫ್ ವ್ಯೂನಿಂದ, ಸದ್ಯಕ್ಕೆ ಏನಾದರೂ ಬೆನಿಫಿಟ್ ತಗೊಳ್ಳೋ ಒಂದು ಪ್ರಯತ್ನ ಆಗ್ತಿದೆಯಾ? ಅವಿನಾಶ್, ಬಿಜೆಪಿಯ ನಾಯಕರಲ್ಲಿ ಪ್ರಮುಖರಾದಂತಹ ಶ್ರೀರಾಮುಲು ಸೇರಿದಂತೆ ಹಲವು ನಾಯಕರು ಈಗಾಗಲೇ ಸತೀಶ್ ಜಾರಕಿಹೊಳಿ ಸೇರಿದಂತೆ ಸುಮಾರು 16 ಜನ ಶಾಸಕರ ಜೊತೆಯಲ್ಲಿ ನಿಕಟ ಸಂಪರ್ಕವನ್ನು ಸಾಧಿಸ್ತಾ ಇರುವಂತದ್ದು, ಅದೆಲ್ಲ ಮಾಹಿತಿಗಳನ್ನ ಯಡಿಯೂರಪ್ಪನವರು ತೆಗೆದುಕೊಳ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ನೀಡಿರ್ತಕ್ಕಂಥ ಹೇಳಿಕೆ ಏನಂದ್ರೆ ಬಿಜೆಪಿಯ ನಾಯಕರು ನಮ್ಮ ಶಾಸಕರಿಗೆ ಕೈ ಹಾಕಿದ್ದಾರೆ, ಎಲ್ಲ ಮಾಹಿತಿ ಕೂಡ ನನಗೂ ಸಿಕ್ಕಿದೆ ಎನ್ನುವಂಥದ್ದು, ಮತ್ತು ಜೊತೆ ನಾನು ಕೂಡ ರಾಜಕಾರಣ ಮಾಡಲಿಕ್ಕೇನೆ ಬೆಂಗಳೂರಿಗೆ ಬಂದಿರುವಂಥದ್ದು ಅನ್ನುವಂಥ ಮಾತನ್ನು ನಾವು ಹೂ ಇಟ್ಕೊಂಡು ಬಂದಿಲ್ಲ ಅನ್ನುವಂಥ ಮಾತನ್ನೇ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅದಕ್ಕೆ ಪೂರಕವಾಗಿ ಇವತ್ತು ಶೋಭಾ ಕರಂದ್ಲಾಜೆ ಅವರು ನೇರವಾಗಿ ಟಾಂಗ್ ಕೊಟ್ಟಿದ್ದಾರೆ, ನಾವು ಕೂಡ ಹೂ ಇಟ್ಕೊಂಡು ಬಂದಿಲ್ಲ, ಏನು ಬೆಂಗಳೂರಿನಲ್ಲಿ ಇದ್ದು ನಾವು ಕೂಡ ರಾಜಕಾರಣ ಮಾಡ್ತಾ ಇದ್ದೀವಿ ಅಂತ ಮಾತನ್ನ ಹೇಳಿದ್ದಾರೆ. ಇದರ ಜೊತೆಯಲ್ಲಿ ಕಾಂಗ್ರೆಸ್ ನಲ್ಲಿ ಇರತಕ್ಕಂತ ಏನು ಒಳಬೇಗುದಿ ಇದೆ ಅದಕ್ಕೆ ನಮಗೂ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನ ಶೋಭಾ ಕರಂದ್ಲಾಜೆ ಅವರು ಹೇಳಿರುವಂಥದ್ದು, ಯಡಿಯೂರಪ್ಪನವರು ಕೂಡ ಅದೇ ಮಾತನ್ನ ಹೇಳಿರುವಂಥದ್ದು, ಕಾಂಗ್ರೆಸ್ ನಲ್ಲಿರುವಂತಹ ಒಳಜಗಳಕ್ಕೂ ನಮಗೂ ಸಂಬಂಧ ಇಲ್ಲ, ನಾವು ಚುನಾವಣೆಗೆ ಸಜ್ಜಾಗ್ತಾ ಇದ್ದೀವಿ, ಆದರೆ ಕಾಂಗ್ರೆಸ್ ನಲ್ಲಿಂತ ಪ್ರಮುಖ ನಾಯಕರು ಬಿಜೆಪಿಗೆ ಸೇರ್ಪಡೆ ಆಗಲಿಕ್ಕೆ ಮಾತುಕತೆ ನಡೀತಾ ಇದೆ. ಸೊ ಸದ್ಯದಲ್ಲಿ ಅವರು ಕೂಡ ಬಿಜೆಪಿಗೆ ಸೇರ್ತಾರೆ ಅನ್ನೋ ಮಾತನ್ನು ಹೇಳಿರುವಂಥದ್ದು ಕಾಂಗ್ರೆಸ್ನ ನಾಯಕರ ನಿದ್ದೆಗೆಡಿಸಿರುವಂಥದ್ದು ಸತ್ಯ. ಆದರೆ ಕಾಂಗ್ರೆಸ್ನ ನಾಯಕರನ್ನ ಬಿಜೆಪಿ ಕರೆತರಲಿಕ್ಕೆ ತೆರೆಮರೆಯಲ್ಲಿ ರಣತಂತ್ರ ನಡೀತಾ ಇದೆ. ಈ ಆಟದಲ್ಲಿ ಯಾರು ಮೇಲ್ಗೈ ಯಾರು ಕೆಳಗೈ ಆಗುತ್ತೆ ಅನ್ನೋದು ಕಾದು ನೋಡಬೇಕು. ಆದರೆ ಬಿಜೆಪಿ ಒಂದ್ ಕಡೆಯಲ್ಲಿ ಸರ್ಕಾರ ರಚನೆ ಮಾಡಲಿಕ್ಕೆ ಬೇಕಾದಂತಹ ಸಂಖ್ಯಾಬಲವನ್ನ ಒಟ್ಟುಗೂಡಿಸುವಂತಹ ಪ್ರಯತ್ನಕ್ಕೆ ಮತ್ತೆ ಮುಂದಾಗ್ತಾ ಇರುವಂಥದ್ದು ಒಂದ್ ಕಡೆ, ಆದರೆ ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನಲ್ಲೂ ಕೂಡ ಆತಂಕ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು ಅವಿನಾಶ್. ಧನ್ಯವಾದ ಮಾಹಿತಿಗಾಗಿ ರಮೇಶ್. ಸಿಗಶ್ರೀ ಹೊತ್ತಿನ ಪ್ರಮುಖ ಸುದ್ದಿಗಳು ಈಗ ವಕ್ರದೃಷ್ಟಿ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು ಬಲ ನಿಮ್ಮದು.